ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮತ್ತೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಈ ದೇವಸ್ಥಾನ ಮೊದಲು ಎಲ್ಲಿದೆ ಅಂತ ನೋಡೋಣ. ಇದು ರಾಮನಗರ ಜಿಲ್ಲೆಯಲ್ಲಿ ಮಂಡರಗುಪ್ಪೆ ಅಂತ ಒಂದು ಗ್ರಾಮದಲ್ಲಿದೆ. ಬೆಂಗಳೂರಿಂದ 55 ಕಿಲೋಮೀಟರ್ ಮಾತ್ರನೇ ಆಗುತ್ತೆ ಇಲ್ಲಿಗೆ ನೀವು ತಲುಪಕ್ಕೆ. ಈ ದೇವಸ್ಥಾನ ತಲುಪೋದು ತುಂಬಾನೇ ಈಸಿ, ಯಾಕಂದ್ರೆ ಬಸ್ ಫೆಸಿಲಿಟೀಸ್ ತುಂಬಾನೇ ಇದೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಈ ದೇವಸ್ಥಾನ ಮೈನ್ ರೋಡಲ್ಲೇ ಇದೆ. ಅದು ಯಾವ ಮೈನ್ ರೋಡ್ ಅಂದ್ರೆ, ಮೈಸೂರು ಮತ್ತೆ ಬೆಂಗಳೂರು ಹೈವೇ ಇದೆಯಲ್ಲ, ಅದರಲ್ಲೇ ಇದೆ. ಇದು ಹಳೆ ಹೈವೇ, ಹೊಸ ಹೈವೇ ಅಲ್ಲ. ಈ ದೇವಸ್ಥಾನದ ಬಗ್ಗೆ ಒಂದು ಕಥೆನ ಕೇಳೋಣ. ಏನು ಕಥೆ ಅಂದ್ರೆ, 800 ವರ್ಷಗಳು ಪುರಾತನವಾದ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಹನುಮಂತನ ಮೂರ್ತಿಯನ್ನು ವೇದವೇಷಿಯರು ನಿರ್ಮಾಣ ಮಾಡಿದ್ದು, ಇಲ್ಲಿ ಇರೋ ದೇವರು ಶಂಖ ಚಕ್ರಪಾಣಿಯಾಗಿ ಬಲದಲ್ಲಿ ಗಂಟೆಯನ್ನು ಹೊಂದಿದ್ದಾನೆ. 5.5 ಅಡಿ ಎತ್ತರ ಇರುವ ಈ ಸ್ವಾಮಿಯನ್ನು ಕೆಂಪು ಕಲ್ಲಿನಿಂದ ನಿರ್ಮಾಣ ಮಾಡಿರೋದ್ರಿಂದ ಈ ದೇವಸ್ಥಾನವನ್ನು ಕೆಂಗಲ್ ಆಂಜನೇಯ ಸ್ವಾಮಿ ಎಂದು ಕರೀತಾರೆ. ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ವಿ. ಮತ್ತೆ ಇಲ್ಲಿ ಒಂಥರ ಆಟ ಆಡ್ತಿದ್ರು, ಅದು ಏನ್ ಆಟ ಅಂತ ನಮಗೂ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಐಡಿಯಾ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ತಿಳ್ಕೊತೀವಿ. ಈ ದೇವಸ್ಥಾನದಲ್ಲಿ ಇರೋ ಇನ್ನೊಂದು ಅದ್ಭುತ ಏನಪ್ಪ ಅಂದ್ರೆ, ಮಕರ ಸಂಕ್ರಾಂತಿಯಂದು ಸೂರ್ಯ ಕಿರಣಗಳಿದಾವಲ್ಲ, ಅದು ನೇರವಾಗಿ ಸ್ವಾಮಿಯ ವಿಗ್ರಹದ ಮೇಲೆ ಬೀಳುತ್ತೆ ಅಂತೆ. ಅದು ತುಂಬಾನೇ ಅದ್ಭುತ. ಮತ್ತೊಂದು, ನಿಮ್ಗೇನಾದ್ರೂ ಸಮಸ್ಯೆಗಳಿದಾವೆ, ಅದನ್ನ ನೀವು ಪರಿಹಾರ ಮಾಡ್ಬೇಕಂತ ಅನ್ಕೊಂಡು ಈ ದೇವಸ್ಥಾನನ 12 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ನೀವು ಅನ್ಕೊಂಡಿರೋದೆಲ್ಲ ನಡೀತೆ ಅಂತಾನು ಹೇಳ್ತಾರೆ. ಅದು ತುಂಬಾನೇ ಸತ್ಯ, ಮತ್ತೆ ಅದು ನಿಜವಾಗಿ ತುಂಬಾ ಜನಕ್ಕೆ ನಡೆದಿದೆ ಅಂತಾನು ತುಂಬಾ ಸಾಕ್ಷಿಗಳು ಹೇಳ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ತುಂಬಾನೇ ಅದ್ದೂರಿಯಾಗಿ ಜಾತ್ರೆ ಎಲ್ಲ ನಡೀತಂತೆ. ಮತ್ತೆ ಶ್ರಾವಣ ಟೈಮಲ್ಲಿ ಬೆಣ್ಣೆಯಲ್ಲಿ ದೇವರನ್ನ ಅಲಂಕಾರ ಮಾಡಿರ್ತಾರಂತೆ, ಅದನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಿದ್ರು. ನಾವು ಹೋಗಿರೋದು ಶನಿವಾರನೇ, ಬಟ್ ಎಷ್ಟು ರಶ್ ಇದೆ ಅಂತ ನೀವೇ ನೋಡ್ಬೋದು. ತುಂಬಾನೇ ದೊಡ್ಡ ಕ್ಯೂ ಇತ್ತು. ಆಕ್ಚುಲಿ ನಾವು ಬೇರೆ ಎಲ್ಲೋ ಹೋಗ್ತಿದ್ವಿ, ಜಸ್ಟ್ ಏನಪ್ಪ ಇಷ್ಟು ಜನ ಇದಾರೆ ಅಂತ ಸುಮ್ನೆ ನೋಡಕ್ಕಂತ ಹೋದ್ವಿ. ಅದಾದ್ಮೇಲೆ ಸ್ವಲ್ಪ ಗೂಗಲ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಈ ದೇವಸ್ಥಾನ ತುಂಬಾನೇ ಹಳೇದು ಮತ್ತೆ ಪುರಾತನವಾದದ್ದು ಅಂತ. ಮತ್ತೆ ನಾವು ಹೋಗ್ಬೇಕಾದ್ರೆ ಅನ್ನದಾನನು ನಡೀತಾ ಇತ್ತು, ಬಟ್ ಡೈಲಿ ಅನ್ನದಾನ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.